क्रीडा उत्तेजन हागू अभिवृद्धि सहकार नियमित चंदरगी अंदरे स्पोको संस्थेया आश्रयदल्ली नडेयुत्तलिरुव एसएम कलूती संयुक्त क्रीडा वसती कन्नड माध्यम प्रौढशाले मत्तु सीबीएसई संयुक्त क्रीडा वसती प्रौढशाले हागू पदवी पूर्व विज्ञान कला मत्तु वाणिज्य वसती महाविद्यालय चंदरगी तालूक रामदुर्ग जिला बेळगावी ದೇಶವು ಅಭಿವೃದ್ಧಿ ಪಥದಲ್ಲಿ ಸಾಗಲು ಯುವಜನರಿಗೆ ಕ್ರೀಡೆ ಅತ್ಯಂತ ಅವಶ್ಯಕವಾಗಿದೆ. ಆಟದ ಮೈದಾನದಲ್ಲಿ ನಡೆಯುವ ಕ್ರೀಡಾ ಚಟುವಟಿಕೆಗಳು ಸದೃಢ ದೇಹದಲ್ಲಿ ಸದೃಢ ಮನಸ್ಸಿರುತ್ತದೆ ಎಂಬುದನ್ನು ಸಾಕ್ಷೀಕರಿಸುತ್ತವೆ. ನಿಜ ಜೀವನದಲ್ಲಿ ನಡೆಯುವ ಸನ್ನಿವೇಶಗಳನ್ನು ಅತ್ಯಂತ ಆತ್ಮವಿಶ್ವಾಸದಿಂದ ಮತ್ತು ದೃಢ ಮನಸ್ಸಿನಿಂದ ಎದುರಿಸಲು ಕ್ರೀಡೆಗಳು ಅತ್ಯವಶ್ಯಕವಾಗಿವೆ. ಈ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ಉತ್ತಮ ಶಿಕ್ಷಣದ ಜೊತೆಗೆ ಕ್ರೀಡಾ ತರಬೇತಿಯನ್ನು ನೀಡಿದಾಗ ಮಕ್ಕಳ ಸರ್ವಾಂಗೀಣ ವಿಕಾಸವಾಗುವುದರಲ್ಲಿ ಸಂಶಯವೇ ಇಲ್ಲ. ಈ ಹಿನ್ನೆಲೆಯಲ್ಲಿ ಸ್ಪೋಕೋ ಸಂಸ್ಥೆಯು ನಿರಂತರವಾಗಿ ಶ್ರಮಿಸುತ್ತಲಿದೆ. ಈ ಸ್ಪೋಕೋ ಸಂಸ್ಥೆಯು ತನ್ನದೇ ಆದ ಸ್ವಂತ 100 ಎಕರೆ ವಿಸ್ತಾರವಾದ ಹಚ್ಚ ಹಸುರಿನಿಂದ ಕಂಗೊಳಿಸುವ ಪ್ರದೇಶವನ್ನು ಹೊಂದಿದೆ. ಸ್ವಚ್ಛ ಸುಂದರವಾದ ಈಜುಗಳ ಒಳಾಂಗಣ ಕ್ರೀಡಾಂಗಣಗಳಿವೆ. 400 ಮೀಟರ್ ಸುಸಜ್ಜಿತವಾದ ಅಥ್ಲೆಟಿಕ್ಸ್ ಮೈದಾನವಿದೆ. ನೂತನವಾದ ಸೈಕ್ಲಿಂಗ್ ವೆಲೋಡ್ರಮ್ ಇದ್ದು ಅತ್ಯಾಧುನಿಕವಾದ ಸೈಕಲ್ಗಳಿವೆ. ಹಾಗೆಯೇ ಪ್ರತಿಭಾವಂತ ತರಬೇತುದಾರರು ಇದ್ದಾರೆ. ಮಲ್ಟಿ ಜಿಮ್ ಸುಮಾರು 16 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲ್ಪಟ್ಟಿದೆ. ಇದು ಅತ್ಯಾಧುನಿಕವಾದ ಉಪಕರಣಗಳನ್ನು ಹೊಂದಿದ ಮಲ್ಟಿ ಜಿಮ್ ಆಗಿದೆ. ವೇಳಾಪಟ್ಟಿಗೆ ಅನುಗುಣವಾಗಿ ಆಯಾ ಕ್ರೀಡಾ ತರಬೇತುದಾರರ ಮಾರ್ಗದರ್ಶನದಲ್ಲಿ ಕ್ರೀಡಾಪಟುಗಳು ಇಲ್ಲಿನ ವೈವಿಧ್ಯಮಯ ಉಪಕರಣಗಳನ್ನು ಉಪಯೋಗಿಸಿಕೊಂಡು ಅಂಗ ಸಾಧನೆ ಮಾಡುತ್ತಾರೆ. ದೇಹವನ್ನು ಹುರಿಗೊಳಿಸುವುದರ ಮೂಲಕ ಕಟ್ಟುಮಸ್ತಾದ ಅಂಗ ಸೌಷ್ಠವವನ್ನು ಹೊಂದುತ್ತಾರೆ. ಜಿಮ್ನಾಸ್ಟಿಕ್, ಕುಸ್ತಿ, ಮಲ್ಲಕಂಬ, ಶಟಲ್ ಬ್ಯಾಡ್ಮಿಂಟನ್, ಲಾನ್ ಟೆನಿಸ್, ಕಬಡ್ಡಿ, ಫುಟ್ಬಾಲ್, ಹಾಕಿ, ವಾಲಿಬಾಲ್, ಖೋಖೋ, ಸೆಪೆಕ್ಟಕ್ರ, ಅಟ್ಯಾಪಟ್ಯ ಮುಂತಾದ ಕ್ರೀಡೆಗಳಿಗೆ ಪ್ರತ್ಯೇಕವಾದ ಮೈದಾನಗಳು, ತರಬೇತುದಾರರು ಮತ್ತು ಅತ್ಯಾಧುನಿಕವಾದ ಕ್ರೀಡಾ ಸಲಕರಣೆಗಳಿವೆ. ಇಲ್ಲಿನ ಹಲವಾರು ವಿದ್ಯಾರ್ಥಿಗಳು ವಿವಿಧ ಕ್ರೀಡೆಗಳಲ್ಲಿ ರಾಜ್ಯ ರಾಷ್ಟ್ರ ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಸಹ ಪದಕಗಳನ್ನು ಸಂಪಾದಿಸಿ ರಾಜ್ಯಕ್ಕೆ ಕೀರ್ತಿಯನ್ನು ತಂದಿದ್ದಾರೆ. ಚಂದರಗಿ ಕ್ರೀಡಾಶಾಲೆ ಎಂದೇ ಗುರುತಿಸಿಕೊಂಡ ಈ ವಿದ್ಯಾಲಯವು ರಾಷ್ಟ್ರ ಮಟ್ಟದಲ್ಲಿಯೂ ಸಹ ತನ್ನ ಛಾಪನ್ನು ಮೂಡಿಸಿದೆ. ಇಲ್ಲಿನ ಭೋಜನಾಲಯವು ಅತ್ಯಾಕರ್ಷಕವಾಗಿದ್ದು ದೆಹಲಿಯ ಪಾರ್ಲಿಮೆಂಟ್ ಭವನವನ್ನು ಹೋಲುತ್ತದೆ. ಏಕಕಾಲಕ್ಕೆ 700 ವಿದ್ಯಾರ್ಥಿಗಳು ಕುಳಿತು ಊಟ ಮಾಡುವ ಸೌಲಭ್ಯ ಇಲ್ಲಿದೆ. ಮಕ್ಕಳಿಗೆ ಅತ್ಯಂತ ಶುಚಿ ಮತ್ತು ರುಚಿಯಾದ ಆಹಾರವನ್ನು ಇಲ್ಲಿ ಪೂರೈಸಲಾಗುತ್ತಿದೆ. ಕೇಂದ್ರ ಕ್ರೀಡಾ ಪ್ರಾಧಿಕಾರ ಸಾಯಿ ಈ ಸಂಸ್ಥೆಗೆ ಖೇಲೋ ಇಂಡಿಯಾ ಅಡಿಯಲ್ಲಿ ಅಥ್ಲೆಟಿಕ್ಸ್, ಸೈಕ್ಲಿಂಗ್, ಖೋಖೋ ಹಾಗೂ ಕುಸ್ತಿ ಅಕಾಡೆಮಿಗಳನ್ನು ಮಂಜೂರು ಮಾಡಿದೆ. ವಿವಿಧ ರಾಜ್ಯಗಳಿಂದ ಆಗಮಿಸಿದ ಪ್ರತಿಭಾವಂತ ಕ್ರೀಡಾಪಟುಗಳು ತರಬೇತಿಯನ್ನು ಪಡೆಯುತ್ತಲಿದ್ದಾರೆ. ಇಲ್ಲಿ 6ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮ ಹಾಗೂ 6ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಸಿಬಿಎಸ್ಇ ಶಿಕ್ಷಣದ ಸೌಲಭ್ಯವನ್ನು ಒದಗಿಸಿಕೊಡಲಾಗಿದೆ. ಆಧುನಿಕ ಶಿಕ್ಷಣಕ್ಕೆ ಅನುಗುಣವಾಗಿ ಅವಶ್ಯಕವಿರುವ ಎಲ್ಲ ಸೌಲಭ್ಯಗಳನ್ನು ಇಲ್ಲಿ ನೋಡಬಹುದಾಗಿದೆ. ಇದು ಇಂಗ್ಲಿಷ್ ಭಾಷಾ ಪ್ರಯೋಗಾಲಯ, ಲ್ಯಾಂಗ್ವೇಜ್ ಲ್ಯಾಬೊರೇಟರಿ. ಸುಮಾರು 19 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿದೆ. ಇದು 40 ಕಂಪ್ಯೂಟರ್ಗಳನ್ನು ಒಳಗೊಂಡ ಅತ್ಯುತ್ತಮ ಭಾಷಾ ಪ್ರಯೋಗಾಲಯವಾಗಿದೆ. ಭಾಷೆಯ ಮೇಲೆ ಪ್ರಭುತ್ವವನ್ನು ಸಾಧಿಸಲು ಅತ್ಯಂತ ಸಹಾಯಕವಾಗಿದೆ. ಇದರಲ್ಲಿ ಮಾದರಿ ಸಂಭಾಷಣೆಗಳನ್ನು ಕೇಳಬಹುದು, ಶಬ್ದಗಳ ಸರಿಯಾದ ಸ್ಪಷ್ಟ ಉಚ್ಚಾರಣೆಯನ್ನು ಆಲಿಸಬಹುದಾಗಿದೆ. ಅಲ್ಲದೆ ಪದೇ ಪದೇ ಪುನರಾವರ್ತನೆ ಮಾಡುವುದರ ಮೂಲಕ ಕಲಿಯಲು ಅನುಕೂಲಕರವಾಗಿದೆ. ಪದಗಳ ಉಚ್ಚಾರಣೆಯ ಸರಿ ತಪ್ಪುಗಳ ಮೌಲ್ಯಮಾಪನ ಮಾಡಲು ಕೂಡ ಅವಕಾಶವಿದೆ. ಲ್ಯಾಂಗ್ವೇಜ್ ಲ್ಯಾಬ್ ಸಾಫ್ಟ್ವೇರ್ ಉತ್ತಮ ಸಂವಹನಕ್ಕಾಗಿಯೇ ರೂಪಿತಗೊಂಡಿದೆ. ಒಳ್ಳೆಯ ಭಾಷಾ ಕೌಶಲ್ಯವನ್ನು ಬೆಳೆಸಿಕೊಂಡು ಇಂಗ್ಲಿಷ್ ಭಾಷೆಯ ಮೇಲೆ ಹಿಡಿತವನ್ನು ಸಾಧಿಸಬೇಕಾದರೆ 4 ಅಂಶಗಳು ಪ್ರಮುಖವಾಗಿವೆ. ಅವುಗಳೆಂದರೆ ಓದುವುದು, ಬರೆಯುವುದು, ಕೇಳುವುದು ಹಾಗೂ ಮಾತನಾಡುವುದು.
ಈ ಕೌಶಲ್ಯಗಳನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಇಲ್ಲಿ ಬೆಳೆಸಿಕೊಳ್ಳಲು ಅವಕಾಶವಿದೆ. ಅರ್ಪಣಾ ಮನೋಭಾವದ ಮತ್ತು ಅನುಭವಿಕ ಪ್ರತಿಭಾವಂತ ಶಿಕ್ಷಕ ವೃಂದವಿದೆ. ಇಲ್ಲಿನ ಪ್ರತಿ ವರ್ಷದ SSLC ಫಲಿತಾಂಶವು ಪ್ರತಿಶತ 100ರಷ್ಟಾಗುತ್ತಲಿದ್ದು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಪ್ರಶಂಸೆಗೆ ಪಾತ್ರವಾಗಿದೆ. ಹಾಗೆಯೇ ಇಲ್ಲಿನ ಪದವಿ ಪೂರ್ವ ವಿಭಾಗದ ಫಲಿತಾಂಶವು ಸಹ ಅತ್ಯುತ್ತಮವಾಗಿದೆ. ದೈಹಿಕ ಬೆಳವಣಿಗೆಗೆ ಅಗತ್ಯವಾಗಿ ಬೇಕಾಗುವ ಪೌಷ್ಟಿಕ ಮತ್ತು ಸಮತೋಲಿತ ಆಹಾರವನ್ನು ಪೂರೈಸಲಾಗುತ್ತಿದೆ. ಪ್ರತಿನಿತ್ಯ ಹಾಲು, ಹಣ್ಣು, ಬೇಯಿಸಿದ ಮೊಟ್ಟೆ ಇತ್ಯಾದಿಗಳನ್ನು ಒದಗಿಸಲಾಗುತ್ತಿದೆ. ಇಂತಹ ವಿಶಿಷ್ಟವಾದ ಸಂಸ್ಥೆಯನ್ನು ಹುಟ್ಟು ಹಾಕಿದವರು ಅಂತಾರಾಷ್ಟ್ರೀಯ ಮಟ್ಟದ ಕುಸ್ತಿಪಟುಗಳು ಮತ್ತು ಶಿಕ್ಷಣ ಪ್ರೇಮಿಗಳು ಆದ ಮಾನ್ಯ ಶ್ರೀ SM ಕಲುತಿಯವರು. ಭಾರತದ ಕ್ರೀಡಾ ಕ್ಷೇತ್ರವನ್ನು ಬಲಪಡಿಸಲೇಬೇಕೆಂಬ ಪ್ರಬಲವಾದ ಇಚ್ಛೆಯನ್ನು ಹೊಂದಿದ್ದರು. ಇವರು 1983ರಲ್ಲಿ ಬೆಳಗಾವಿ ಜಿಲ್ಲೆಯ ಶಿಕ್ಷಣ ಹಾಗೂ ಕ್ರೀಡಾ ಪ್ರೇಮಿಗಳನ್ನೊಳಗೊಂಡ ಕ್ರೀಡಾ ಉತ್ತೇಜನ ಹಾಗೂ ಅಭಿವೃದ್ಧಿ ಸಹಕಾರ ನಿಯಮಿತ ಚಂದರ್ಗಿ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದರು. ವಿಶೇಷವೆಂದರೆ ಇದು ಇಡೀ ದೇಶದಲ್ಲಿಯೇ ಸಹಕಾರ ತತ್ವದ ತಳಹದಿಯ ಮೇಲೆ ಸ್ಥಾಪಿಸಲ್ಪಟ್ಟ ಪ್ರಪ್ರಥಮ ಕ್ರೀಡಾಶಾಲೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇಲ್ಲಿ ಮಕ್ಕಳಿಗೆ ಆಧುನಿಕ ಶಿಕ್ಷಣಕ್ಕೆ ಅತ್ಯಂತ ಅವಶ್ಯಕವಾಗಿ ಬೇಕಾಗುವ ಎಲ್ಲ ಸೌಲಭ್ಯಗಳು ಇವೆ. ಈ ವಿಶೇಷ ಸಂಸ್ಥೆ ಅಂದರೆ ಅದೊಂದು ಸಹಕಾರಿ ಸಂಘ. ಈ ಸಹಕಾರಿ ಸಂಘದಲ್ಲಿ ಸಮಾನ ಮನಸ್ಕರಾದ ಮತ್ತು ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗಾಗಿ ಒಂದು ದೃಢ ನಿರ್ಧಾರ ಹೊಂದಿರುವ ಸಹಕಾರಿ ತತ್ವದ ಮೇಲೆ ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡು ಕ್ರೀಡಾ ಉತ್ತೇಜನ ಮತ್ತು ಅಭಿವೃದ್ಧಿ ಸಹಕಾರಿ ಸಂಘ ಎಂಬ ಒಂದು ಸಹಕಾರಿ ಸಂಘವನ್ನು ಕಟ್ಟಿಕೊಂಡು 40 ವರ್ಷಗಳ ಹಿಂದೆ ನಾನು ಇಲ್ಲಿ ನಿಂತಹ ಜಾಗದಲ್ಲಿ ಅವರೊಂದು ಶಾಲೆಯನ್ನು ಪ್ರಾರಂಭ ಮಾಡಿದರು. ಕ್ರಮೇಣ ಅದು ಪ್ರಾಥಮಿಕ ಶಿಕ್ಷಣ, ಮಾಧ್ಯಮಿಕ ಶಿಕ್ಷಣ ಹಾಗೂ ಜೂನಿಯರ್ ಕಾಲೇಜ್ ಮಟ್ಟಕ್ಕೆ ಈಗ 40 ವರ್ಷಗಳು ಬೆಳೆದಿದೆ. ಅಂದರೆ ಇಲ್ಲಿ CBSE ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಇದೆ, ಕನ್ನಡ ಮೀಡಿಯಂ ಸ್ಕೂಲ್ ಇದೆ, ಜೂನಿಯರ್ ಕಾಲೇಜ್ ಇದೆ. ಆದರೆ ಎಲ್ಲ ಶಿಕ್ಷಣದಲ್ಲಿ ಬಹಳ ಮುಖ್ಯ ಅಂದರೆ ಕ್ರೀಡೆಗೆ ಉತ್ತೇಜನ ಕೊಡೋದು ಭಾಳ ಮುಖ್ಯ. ಈಗ ಜೂನಿಯರ್ ಕಾಲೇಜ್ಗಳು ಕೂಡ ಪ್ರಾರಂಭ ಆಗಿ ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಮೂರು ಏನು ಒಂದು ಬೌದ್ಧಿಕ ಕ್ಷೇತ್ರ ಇರ್ತದೆ ಅಲ್ಲಿ ಈ ಸೈನ್ಸ್, ಆರ್ಟ್ಸ್, ಕಾಮರ್ಸ್ ಮತ್ತು ಮೂರು ಕಾಲೇಜುಗಳನ್ನ ಜೂನಿಯರ್ ಕಾಲೇಜ್ ಮಟ್ಟದಲ್ಲಿ ಪ್ರಾರಂಭ ಆಗಿದೆ. ಈಗ ಈ ವರ್ಷ ಇದೇ ಸಂಸ್ಥೆ ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಕಾಲೇಜುಗಳನ್ನು ಪ್ರಾರಂಭ ಮಾಡುವ ಈ ಕಾಲೇಜುಗಳೇನಿದೆ ಅಲ್ಲ, ಹಾಗೆ ಈ ಕ್ರೀಡಾ ಉತ್ತೇಜನ ವಿಶೇಷವಾದಂಥ ಗಮನ ಇಟ್ಕೊಂಡು ಈ ಮೂರು ಸಂಸ್ಥೆಗಳು ನಡೆಸ್ತಾ ಇದ್ದಾರೆ ಈಗ ಕನ್ನಡ, ಇಂಗ್ಲೀಷ್ ಮತ್ತು ಜೂನಿಯರ್ ಕಾಲೇಜುಗಳನ್ನು. ಅದೇ ರೀತಿ ಈ ಕಾಲೇಜು ಮಟ್ಟದಲ್ಲಿ ಕೂಡ ಇನ್ನೊಂದು ವಿಶೇಷವಾದಂಥ ಕಾರ್ಯಕ್ರಮ ಹಾಕ್ಕೊಂಡು ಈ ಕಾಲೇಜುಗಳು ಈ ವರ್ಷದಿಂದ ಪ್ರಾರಂಭ ಮಾಡುವ ಉದ್ದೇಶ ಇಟ್ಕೊಂಡು ಈಗ ಎಲ್ಲ ತಯಾರಿಗಳು ನಡೆದಿದೆ. ಈ ಭಾಳ ಮುಖ್ಯ ಅಂದರೆ ಈ ಕಾಲೇಜುಗಳು ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಈ ಮೂರು ಕಾಲೇಜುಗಳಲ್ಲಿ ಸಹಜವಾದಂಥ ವಿಶ್ವವಿದ್ಯಾಲಯದ ಪಠ್ಯಕ್ರಮದಂತೆ ಈ BA, BCOM, BSc ಮೂರು ಪದವಿಗಳನ್ನು ಪಡೆಯಲು ಬೇಕಾದಂಥ ಯೋಗ್ಯ ಶಿಕ್ಷಣವನ್ನು ನೀಡುವುದು ಒಂದು ಕಡೆ. ಆದರೆ ಅದರ ಜೊತೆಗೆ ಸಾಮಾನ್ಯವಾಗಿ ಈ ದೇಶದಲ್ಲಿ ಶಿಕ್ಷಣ ಹೊಂದಿದ ನಂತರ ಹೊರಗಡೆ ಬಂದ ತಕ್ಷಣ ಅವರಿಗೆ ನೌಕರಿ ಹುಡ್ಕೊಳ್ಳೋದು ದೊಡ್ಡ ಒಂದು ಕುರುಕ್ಷೇತ್ರವಾಗಿ ಕಾಣುತ್ತೆ. ಅದನ್ನು ತಪ್ಪಿಸಲಿಕ್ಕೆ ಏನು ಮಾಡ್ತಾಯಿದ್ದೀವಿ ಅಂದರೆ ಈ ಮೂರು BA, BCOM, BSc ಕಲಿತಕ್ಕಂಥ ವಿದ್ಯಾರ್ಥಿಗಳಿಗೆ ಅವಶ್ಯವಾಗಿ 4 ವರ್ಷದ ಅವಧಿಯಲ್ಲಿ ಅವರಿಗೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳು, ಅದು IAS ಇರ್ಬೋದು, KAS ಇರ್ಬೋದು, ಬ್ಯಾಂಕಿಂಗ್ ಸೆಕ್ಟರ್ ಇರ್ಬೋದು, ಯಾವುದೇ ಪರೀಕ್ಷೆಯಲ್ಲಿ ಕೂಡ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಸಮರ್ಥವಾಗಿ ಉತ್ತರಿಸಿ ತೇರ್ಗಡೆ ಆಗುವ ರೀತಿಯಲ್ಲಿ ಇಲ್ಲಿ ವಿಶೇಷವಾದಂಥ ತರಬೇತಿಯನ್ನು ಕೂಡ ಈ ಡಿಗ್ರಿ ತರಬೇತಿ ಜೊತೆಗೆ ನೀಡಲಾಗ್ತಾ ಇದೆ. ಆದ್ದರಿಂದ ಇದನ್ನು ಸರಿಯಾಗಿ ಸಮರ್ಥವಾಗಿ ನಡೆಸ್ಕೊಂಡು ಹೋಗಬೇಕು ಅಂತಂದರೆ ಇದಕ್ಕೆ ಇಲ್ಲಿ ವಸತಿ ಶಾಲೆನ ವಸತಿ ಕಾಲೇಜ್ ಆಗಿರಬೇಕು. ಆದ್ದರಿಂದ BA, BCOM, BSc ಈ ಮೂರು ಡಿಗ್ರಿಗಳಿಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳು ಇಲ್ಲಿಯೇ ಒಂದು ಶಾಲೆ ಈ ಕಾಲೇಜಿನ ಆವರಣದಲ್ಲೇ ಇರಬೇಕಾಗತ್ತೆ. ಇದು ತರುಣರಿಗೆ ಇಲ್ಲಿ ವಿಶೇಷವಾಗಿ ರೆಸಿಡೆನ್ಷಿಯಲ್ ಕಾಲೇಜ್ ಆಗಿದ್ದರಿಂದ ಕೇವಲ ಹುಡುಗರಿಗಾಗಿ ಮಾತ್ರ ಪ್ರಾರಂಭದಲ್ಲಿ ಚಾಲು ಮಾಡ್ತಾ ಇದ್ದೇವೆ. ಹೀಗಿರುವಾಗ ಇಲ್ಲಿ ರೆಸಿಡೆನ್ಷಿಯಲ್ ಕಾರ್ಯಕ್ರಮ ಅಂದರೆ ದಿವಸದಲ್ಲಿ ಒಂದು 5 ಗಂಟೆ ಅವರು ಕಾಲೇಜ್ ಶಿಕ್ಷಣ ಪಡೆದರೆ ಉಳಿದಂಥ 3 ಗಂಟೆ ಅವರು ಪ್ರತಿದಿನ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿಯಲ್ಲಿ ವಿವಿಧ ರೀತಿಯ ಟ್ರೈನಿಂಗ್ಗಳನ್ನು ಅಲ್ಲಿ ಕೊಡಲಾಗ್ತದೆ. ಮೊದಲೇದು ಇಂಗ್ಲೀಷ್ ಭಾಷೆಯಲ್ಲಿ ಪ್ರಾವೀಣ್ಯತೆಯನ್ನು ಬೆಳೆಸ್ಕೊಳ್ಬೇಕು, ಮತ್ತು ಸಾಮಾನ್ಯ ಜ್ಞಾನ ಮತ್ತು ವಿಶೇಷವಾದಂಥ ಬರವಣಿಗೆಯಲ್ಲಿ ಅವರು ಪ್ರಾವೀಣ್ಯತೆ ಬೆಳೆಸ್ಕೊಳ್ಬೇಕು,
ಅವರ ಸಾಮಾನ್ಯ ಜ್ಞಾನ ಬೆಳೆಯಬೇಕಾದ್ರೆ ಏನೇನು ಮಾಡಬೇಕು ಆ ವಿಷಯ ಆಗಲಿ ಈ ಶಾಲೆ ಕಾಲೇಜುಗಳಲ್ಲಿ ಇರತಕ್ಕಂಥ ಏನು ಒಂದು ಪಠ್ಯಕ್ರಮ ಇರ್ತದೆ ಆ ಪಠ್ಯಕ್ರಮ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಾಕಾಗೋದಿಲ್ಲ ಅದನ್ನು ಮೀರಿ ವಿಶೇಷವಾಗಿ ಇದೇನು ಸೆಂಟ್ರಲ್ ಸರ್ವಿಸಸ್ಸು IAS KAS ಇರ್ತದೆ ಆ ಪಠ್ಯಕ್ರಮ ಇನ್ನೂ ಸ್ವಲ್ಪ ಉನ್ನತ ದರ್ಜೆ ಇರ್ತದೆ ಆದ್ದರಿಂದ ಈ ಕಾಲೇಜುಗಳ ಪಠ್ಯಕ್ರಮಕ್ಕಿಂತ ದೊಡ್ಡ ಪಠ್ಯಕ್ರಮವನ್ನು ಇಟ್ಕೊಂಡು ಇಲ್ಲಿ ಕಲಿಸುವ ವ್ಯವಸ್ಥೆ ಮಾಡ್ತಾಯಿದ್ದೀವಿ ಇದೆಲ್ಲ ಇಟ್ಕೊಂಡು ಮಾಡುವಾಗ ಇದು ತರುಣರಿಗೆ ಅವರ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಡಿಗ್ರಿ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೂಡ ಸೂಕ್ತ ಸಮರ್ಥವಾದಂಥ ತರಬೇತಿ ನೀಡುವುದೇ ಮುಖ್ಯ ಉದ್ದೇಶವಾಗಿದೆ ಹೀಗೆ ಸ್ಪೋಕೋ ಈ ಕಾರ್ಯಕ್ರಮಗಳನ್ನು ಈಗ ಹಮ್ಮಿಕೊಂಡಿದೆ ಕಾರ್ಯ ಪ್ರವೃತ್ತವಾಗಿದೆ ಎರಡನೆಯದು ಈ ಸಂಸ್ಥೆ ಏನಿದೆ ಇಲ್ಲಿಯ ಸವಲತ್ತುಗಳು ಸಾಮಾನ್ಯವಾಗಿ ದೊಡ್ಡ ನಗರ ಬೆಂಗಳೂರು ಮೈಸೂರು ಬೆಳಗಾಂ ಬಿಜಾಪುರ ಅಂತ ನಗರಗಳಲ್ಲಿ ಕೂಡ ಇರಲಾರದಷ್ಟು ಸಂಪೂರ್ಣ ಸವಲತ್ತುಗಳು ಇಲ್ಲಿದೆ ಖರ್ಚು ಅತಿ ದೊಡ್ಡ ಪ್ರಮಾಣದಲ್ಲಿ ಏನಿಲ್ಲ ಉಳಿದಂತೆ ಏನಿದೆ ಶಾಲೆಯ ಒಂದು ಕಾಲೇಜಿನ ಫೀ ಇರ್ತದೆ ಅವರ ವಸತಿ ಮತ್ತು ಊಟದ ವ್ಯವಸ್ಥೆಗೆ ದುಡ್ಡು ತಗೊಳ್ತಾರೆ ಹೊರತಾಗಿ ಬೇರೆ ಯಾವುದಕ್ಕೂ ಹೆಚ್ಚಿನ ಒಂದು ಲಾಭ ಮಾಡುವಂಥ ಉದ್ದೇಶದಿಂದ ಈ ಸಂಸ್ಥೆ ಹುಟ್ಕೊಂಡಿಲ್ಲ ಇಲ್ಲಿ ಒಂದು ಸಮಾಜ ಸೇವೆ ಮಾಡಬೇಕು ಶಿಕ್ಷಣ ಕ್ಷೇತ್ರದ ಪ್ರಗತಿ ಆಗಬೇಕು ಈ ಹಿಂದುಳಿದಂಥ ಗ್ರಾಮೀಣ ಭಾಗದ ಯುವಕರಿಗೆ ಯೋಗ್ಯ ಮತ್ತು ಸಮರ್ಥ ಶಿಕ್ಷಣ ದೊರೆಯಬೇಕು ಅನ್ನೋ ಉದ್ದೇಶದಿಂದಲೇ ಈ ಒಂದು ಶಿಕ್ಷಣ ಸಂಸ್ಥೆ ಪ್ರಾರಂಭ ಆಗಿದೆ ಅಟಲ್ ಥಿಂಕರಿಂಗ್ ಲ್ಯಾಬೊರೇಟರಿ ಭಾರತ ಸರ್ಕಾರದ ಯೋಜನೆಯ ಅಡಿಯಲ್ಲಿ ಈ ಅಟಲ್ ಥಿಂಕರಿಂಗ್ ಲ್ಯಾಬೊರೇಟರಿಯನ್ನು ಪ್ರಾರಂಭಿಸಲಾಗಿದೆ ಯುವ ಮನಸ್ಸುಗಳಲ್ಲಿ ಕುತೂಹಲ ಮತ್ತು ಸೃಜನಶೀಲತೆ ಹಾಗೂ ಭರವಸೆದಾಯಕ ಕಲ್ಪನೆಗಳನ್ನು ಮೂಡಿಸುವುದು ಇದರ ಉದ್ದೇಶವಾಗಿದೆ ನಾವೀನ್ಯತೆ ಮತ್ತು ಉದ್ಯಮಶೀಲತೆಯ ಸಂಸ್ಕೃತಿಯನ್ನು ಉತ್ತೇಜಿಸುವುದು ಇದರ ಗುರಿಯಾಗಿದೆ ಇದು ಅತ್ಯಾಧುನಿಕವಾದ ಲ್ಯಾಬೊರೇಟರಿಯಾಗಿದ್ದು ವಿದ್ಯಾರ್ಥಿಗಳು ಇಲ್ಲಿನ ಉಪಕರಣಗಳನ್ನು ಉಪಯೋಗಿಸಿಕೊಂಡು ತಾವೇ ಸ್ವತಃ ಸಂಶೋಧನೆಗಳಲ್ಲಿ ತೊಡಗಿಕೊಳ್ಳುತ್ತಾರೆ ಮಾರ್ಗದರ್ಶಕರಾಗಿ ಅನುಭವಿ ತಜ್ಞ ಶಿಕ್ಷಕರು ನೆರವು ನೀಡುತ್ತಾರೆ ಅನೇಕ ವಿದ್ಯಾರ್ಥಿಗಳು ತಮ್ಮ ಸೃಜನಶೀಲ ನವೀನ ಸಂಶೋಧನೆಗಳ ಮೂಲಕ ಪ್ರಶಸ್ತಿ ಗೌರವಗಳಿಗೆ ಪಾತ್ರರಾಗಿರುವುದು ವಿಶೇಷವಾಗಿದೆ ಇಲ್ಲಿ ಸುಸಜ್ಜಿತವಾದ ರಾಸಾಯನಶಾಸ್ತ್ರ ಜೀವಶಾಸ್ತ್ರ ಹಾಗೂ ಭೌತಶಾಸ್ತ್ರದ ಪ್ರಯೋಗಾಲಯಗಳಿವೆ ಹಾಗೂ ಗ್ರಂಥಾಲಯ ಮತ್ತು ಉತ್ತಮ ದರ್ಜೆಯ ತರಗತಿ ಕೊಠಡಿಗಳು ಇಲ್ಲಿವೆ ಇಲ್ಲಿ ರಾಷ್ಟ್ರ ಮಟ್ಟದ ಸೈಕ್ಲಿಂಗ್ ಪಟುಗಳು ನಿರ್ಮಾಣವಾಗಿದ್ದಾರೆ ಐತಿಹಾಸಿಕವಾದ ತೋರ್ಗಲ್ ಸಂಸ್ಥಾನದ ಶಿಂದೆ ಮಹಾರಾಜರ ಬೇಸಿಗೆ ಅರಮನೆಯಾಗಿದೆ ಅರಮನೆಯ ಕಟ್ಟಡದಲ್ಲಿ ಆಡಳಿತ ಕಾರ್ಯಾಲಯವಿದೆ ಸುಸಜ್ಜಿತವಾದ ವಿದ್ಯಾರ್ಥಿಗಳ ವಸತಿ ಗೃಹಗಳಿವೆ ಶಿಕ್ಷಕ ಸಿಬ್ಬಂದಿಯವರಿಗಾಗಿ ನಿರ್ಮಿಸಲಾಗಿರುವ ವಸತಿ ಸಂಕೀರ್ಣವಾಗಿದೆ ಇಸ್ತ್ರಿ ವಿಭಾಗ ವಿದ್ಯಾರ್ಥಿಗಳ ಸಮವಸ್ತ್ರಗಳನ್ನು ತೊಳೆದು ಇಸ್ತ್ರಿ ಮಾಡಿ ಕೊಡಲಾಗುತ್ತದೆ ವೈದ್ಯಕೀಯ ವಿಭಾಗ ತೋಟಗಾರಿಕಾ ವಿಭಾಗ ಡೈರಿ ವಿಭಾಗ 70 ಆಕಳುಗಳಿವೆ ವಿದ್ಯಾರ್ಥಿಗಳಿಗೆ ದಿನನಿತ್ಯ ಇದೇ ಹಾಲನ್ನು ಪೂರೈಸಲಾಗುತ್ತಿದೆ ಮಕ್ಕಳಿಗೆ ಪ್ರತಿನಿತ್ಯ ಬೆಳಿಗ್ಗೆ 6-7 ಗಂಟೆಯವರೆಗೆ ಯೋಗಾಸನ ಹಾಗೂ ಪ್ರಾಣಾಯಾಮ ಚಟುವಟಿಕೆಗಳನ್ನು ಕಡ್ಡಾಯವಾಗಿ ಮಾಡಿಸಲಾಗುತ್ತಿದೆ ಇಲ್ಲಿನ ಎಲ್ಲ ಕಟ್ಟಡಗಳ ಮೇಲೆ ಸೋಲಾರ್ ಪ್ಲೇಟ್ಗಳನ್ನು ಅಳವಡಿಸುವುದರ ಮೂಲಕ ನೈಸರ್ಗಿಕ ವಿದ್ಯುತ್ತನ್ನು ಪಡೆಯಲಾಗುತ್ತಿದೆ ಈ ಶಾಲೆಯ ಪರಿಸರದಲ್ಲಿ ಮಕ್ಕಳು ಯಾವುದೇ ಆತಂಕವಿಲ್ಲದೆ ತಮ್ಮ ಸ್ವಂತ ಮನೆಯಂತೆಯೇ ಅತ್ಯಂತ ಸಂತೋಷದಿಂದ ಶಿಕ್ಷಣ ಪಡೆಯುತ್ತಲಿರುವುದು ಈ ಪರಿಸರದ ವಿಶೇಷ ಇದು ಧ್ಯಾನ ಮಂದಿರ ಯುವ ಜನಾಂಗಕ್ಕೆ ಸ್ಫೂರ್ತಿಯ ಸೆಲೆಯಾದ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರು ಇಂದಿನ ಮಕ್ಕಳಿಗೆ ಎಂತಹ ಶಿಕ್ಷಣ ಅತ್ಯಂತ ಅವಶ್ಯಕವಾಗಿದೆ ಎಂಬುದನ್ನು ವಿವರಿಸುತ್ತಾ ಚರಿತ್ರವನ್ನು ರೂಪಿಸುವ ಮನಸ್ಸಿನ ಶಕ್ತಿಯನ್ನು ಹೆಚ್ಚಿಸುವ ಬುದ್ಧಿಯನ್ನು ವಿಕಾಸಗೊಳಿಸುವ ಶರೀರವನ್ನು ಬಲಿಷ್ಠಗೊಳಿಸುವ ಶಿಕ್ಷಣವು ನಮ್ಮ ಮಕ್ಕಳಿಗೆ ಅತ್ಯಂತ ಅವಶ್ಯಕವಾಗಿದೆ ಎಂದು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಅವರ ಆಶಯದಂತೆ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಕೇವಲ ಶಿಕ್ಷಣ ಕ್ರೀಡೆಗಳಲ್ಲಿ ಮಾತ್ರ ಪ್ರಗತಿ ಹೊಂದಿದರೆ ಸಾಲದು ಉತ್ತಮ ಸದ್ಗುಣಗಳನ್ನು ಬೆಳೆಸಿಕೊಳ್ಳುವರ ಮೂಲಕ ಶ್ರೇಷ್ಠ ಚರಿತ್ರವನ್ನು ಹೊಂದಿರಬೇಕು ಅಲ್ಲದೆ ಮಾನಸಿಕ ದೃಢತೆಯನ್ನು ಮೈಗೂಡಿಸಿಕೊಳ್ಳಬೇಕು ಧ್ಯಾನ ಯೋಗಾಸನ ಹಾಗೂ ಪ್ರಾಣಾಯಾಮ ಇತ್ಯಾದಿ ಚಟುವಟಿಕೆಗಳು ಅವರ ದಿನನಿತ್ಯದ ದಿನಚರಿಯ ಭಾಗವಾಗಿರಬೇಕು ಈ ಹಿನ್ನೆಲೆಯಲ್ಲಿಯೇ ಇಂತಹ ಧ್ಯಾನ ಮಂದಿರ ನಿರ್ಮಾಣವಾಗಿದೆ ಇಲ್ಲಿನ ವಿದ್ಯಾರ್ಥಿಗಳು ಪ್ರತಿನಿತ್ಯ ಬೆಳಗಿನ ಜಾವ ಧ್ಯಾನ ಹಾಗೂ ಪ್ರಾಣಾಯಾಮಗಳೊಂದಿಗೆ ತಮ್ಮ ನಿತ್ಯದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುತ್ತಾರೆ